ತಿಂಡಿ ಖಾಲಿ ಆಗ್ಬಿಟ್ಟಿದೆ. ತುಂಬಾ ದಿಸ್ತಿಂದ ಪ್ಲಾನ್ ಮಾಡ್ತಾ ಇದ್ವಿ ಬರೋಣ ಅಂತ, ಸೊ ಬರಕ್ ಆಗಿರ್ಲಿಲ್ಲ. ಇವತ್ ಅದಕ್ಕೆ ಎಲ್ಲ ಎಕ್ವಿಪ್ಡ್ ಆಗಿ ದೋಸೆ ಮಾಡ್ಕೊಂಡು ಚಟ್ನಿ ಚಿತ್ರಾನ್ನ ಎಲ್ಲ ರೆಡಿ ಇಟ್ಕೊಂಡು ಚಾಪೆ ಇಟ್ಕೊಂಡು ನೀರು ಇಟ್ಕೊಂಡು ಎಲ್ಲ ಫುಲ್ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀವಿ. ಫುಲ್ ಆನ್ ಪಿಕ್ನಿಕ್ ಆಗಿದೆ. ನೆಕ್ಸ್ಟ್ ಪಾಸ್ ಆನ್ ಟು ಇಯರ್. ನೀವ್ ಒಂದ್ಸ್ವಲ್ಪ ಹೇಳಿಯಲ್ಲ, ಚೆನ್ನಾಗಿದೆ. ಎಷ್ಟೋ ದಿವಸ ಬರ್ಬೇಕು ಅಂತ ಅನ್ಕೊಂಡಿದ್ವಿ, ಬಂದಿಲ್ಲ. ಚೆನ್ನಾಗಿದೆ, ದೋಸೆ ಹೇಗಿದೆ? ದೋಸೆ ಮಾಡಕ್ಕಿದೆ, ರೆಡಿ ಗುರು ಮೊಟ್ಟೆ ಅಷ್ಟಿದೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ನಮ್ಮ ಒಂದು ದಿನದ ಪ್ರವಾಸದ ಮುಂದುವರಿದ ಭಾಗ. ಇವಾಗ ನಾವಿರೋ ಅಂಥ ಜಾಗ ಬಂದುಬಿಟ್ಟು ಲೇಪಾಕ್ಷಿ, ವಿಶ್ವ ಪ್ರಸಿದ್ಧ ಲೇಪಾಕ್ಷಿ ಅಂತಲೇ ಹೇಳ್ಬೋದು. ಈ ದೇವಸ್ಥಾನ ಸೇರಿರೋದು ಆಂಧ್ರ ಪ್ರದೇಶ ರಾಜ್ಯಕ್ಕೆ, ಆದರೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಗಡಿ ಭಾಗದಲ್ಲಿದೆ ಅಂತಲೇ ಹೇಳ್ಬೋದು, ಆದರೆ ಸೇರಿರೋದು ಆಂಧ್ರ ಪ್ರದೇಶಕ್ಕೆ. ಇಲ್ಲಿ ತುಂಬ ಜನ ಕನ್ನಡದವರೇ ಇದ್ದರು. ನಾವು ಹೋದಾಗ ಎಲ್ಲ ಕನ್ನಡದಲ್ಲೇ ಮಾತಾಡ್ತಾರೆ, ಇಲ್ಲಿ ಅಂಗಡಿಯವರು ಎಲ್ಲರೂ ನಿಮಗೆ ಕನ್ನಡದಲ್ಲೇ ಮಾತಾಡ್ತಾರೆ, ನಿಮ್ಗೆ ಅನ್ಸೋದೇ ಇಲ್ಲ ಇದು ಆಂಧ್ರ ಪ್ರದೇಶದಲ್ಲಿದೆ ಅಂತ ಹೇಳ್ಬಿಟ್ಟು ಅಷ್ಟು ಎಲ್ಲರೂ ಕನ್ನಡದಲ್ಲೇ ಮಾತಾಡಿದ್ರು. ಬನ್ನಿ ಈಗ ಒಳಗಡೆ ಹೋಗೋಣ, ನಿಮಗೂ ಕೂಡ ಎಲ್ಲ ದೇವ್ರ ದರ್ಶನ ಮಾಡಿಸ್ತೀನಿ. ಇಲ್ಲಿ ಊರ ಹೆಸರು ಲೇಪಾಕ್ಷಿ, ಯಾಕೆ ಆ ಹೆಸರು ಬಂದಿದೆ ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ. ಇವಾಗ ದೇವ್ರ ದರ್ಶನ ಮಾಡಿಕೊಂಡು ಬಂದುಬಿಡೋಣ, ಆಮೇಲೆ ನಾನು ನಿಮ್ಮ ಜೊತೆ ಇಲ್ಲಿನ ಸ್ವಲ್ಪ ಸ್ಟೋರಿ ಆಗಿರ್ಬೋದು ಮತ್ತು ಇಲ್ಲಿ ಏನಕ್ಕೆ ಈ ಊರಿಗೆ ಈ ಹೆಸರು ಬಂತು ಇದೆಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡಿ, ಇಲ್ಲಿನ ಕಂಬಗಳಲ್ಲಿ ಎಷ್ಟು ಬಗೆ ಬಗೆಯಾದ ಕೆತ್ತನೆಗಳು ಇದೆ ಅಂತ ಹೇಳ್ಬಿಟ್ಟು ತುಂಬಾ ಫೇಮಸ್ ಇದು ದೇವಸ್ಥಾನ. ಮತ್ತು ಇಲ್ಲಿರೋ ಅಂಥ ಪೇಂಟಿಂಗ್ ಆಗಿರ್ಬೋದು, ಮತ್ತು ಇಲ್ಲಿ ತುಂಬಾ ವಿಸ್ಮಯಗಳಿದೆ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೀವು ಕೂಡ ಯಾರ್ಯಾರು ನೋಡಿಲ್ಲ ವೀಡಿಯೋದಲ್ಲಿ ನೋಡಿ, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಈಗ ಒಳಗಡೆ ಹೋಗೋಣ, ದೇವ್ರ ದರ್ಶನ ಮಾಡ್ಕೊಂಡು ಬಂದುಬಿಡೋಣ. ಈ ದೇವಸ್ಥಾನದ ಮೂಲ ದೇವರು ಬಂದುಬಿಟ್ಟು ವೀರಭದ್ರಸ್ವಾಮಿ ಮತ್ತು ದುರ್ಗಾದೇವಿ. ಈ ದುರ್ಗಾದೇವಿ ಏನು ಕಾಣಿಸ್ತಾ ಇದೆ, ಇದಕ್ಕೆ ಯಾವುದೇ ರೀತಿಯಾದಂಥ ಗರ್ಭಗುಡಿ ಇಲ್ಲ, ಅದು ಕಂಬ ಇದೆ ಒಂದು, ಆ ಕಂಬದಲ್ಲೇ ನನ್ನನ್ನು ಪೂಜೆ ಮಾಡಿ ಅಂತ ಕೇಳ್ಕೊಂಡಿರೋದ್ರಿಂದ ದೇವ್ರನ್ನ ಅವರು ಕಂಬದಲ್ಲೇ ಪೂಜೆ ಮಾಡ್ತಾ ಇದ್ದಾರೆ. ಈ ಕಡೆ ಬಂದುಬಿಟ್ಟು ಗರ್ಭಗುಡಿ ಒಳಗಡೆ ಇರೋದು ವೀರಭದ್ರಸ್ವಾಮಿ. ಇಲ್ಲಿ ಮೇಲ್ಗಡೆ ಪೇಂಟಿಂಗ್ಸ್ ಎಲ್ಲ ಇದೆ, ಮಿನಿಯೇಚರ್ ಪೇಂಟಿಂಗ್ ಅಂತ ಹೇಳ್ಬಿಟ್ಟು, ಇದು ನನಗೂ ಗೊತ್ತಿರಲಿಲ್ಲ, ಆಮೇಲೆ ಗೊತ್ತಾಯ್ತು. ಅಂದರೆ ಬುಕ್ಸಲ್ಲೆಲ್ಲ ಬರುತ್ತಲ್ಲ ಚಿಕ್ಕ ಚಿಕ್ಕದಾಗಿ ಪೇಂಟಿಂಗು, ಯಾವುದೋ ಒಂದು ಕತೆ ಹೇಳೋಕ್ಕಾಗಿರ್ಬೋದು ಆ ರೀತಿಯಾಗಿ ಏನು ಪೇಂಟಿಂಗ್ ಮಾಡ್ತಾರೆ ಅದನ್ನು ಮಿನಿಯೇಚರ್ ಪೇಂಟಿಂಗ್ ಅಂತ ಕರೀತಾರೆ. ಇದು ಕೂಡ ಇಲ್ಲಿನ ಒಂದು ವಿಶೇಷ ಮತ್ತು ಪ್ರಸಿದ್ಧವಾಗಿರೋಂಥದ್ದು, ಬೇರೆ ಎಲ್ಲೂ ಈ ರೀತಿಯಾಗಿ ನೀವು ನೋಡೋದಕ್ಕೆ ಆಗಲ್ಲ, ತುಂಬ ಕಡಿಮೆ ರೇರ್ ಅಂತಲೇ ಹೇಳ್ಬೋದು. ಇಲ್ಲಿ ಇದು ಇರೋದ್ರಿಂದ ಇದು ಕೂಡ ಒಂದು ಇಲ್ಲಿಗೆ ವಿಶೇಷತೆ ಮತ್ತು ಪ್ರಸಿದ್ಧತೆಯನ್ನು ತಂದುಕೊಟ್ಟಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಏನು ಕಾಣಿಸ್ತಾ ಇದೆ, ದೇವರು ಬಂದುಬಿಟ್ಟು ಮಿರರಲ್ಲಿ ಕಾಣಿಸ್ತಾ ಇರೋದು, ಅದು ಕನ್ನಡಿನಲ್ಲಿ ಆ ಕಂಬದಲ್ಲಿ ಇರುವಂಥ ದುರ್ಗಾದೇವಿನ ಅಲ್ಲಿ ಕನ್ನಡಿ ಇಟ್ಬಿಟ್ಟು ಅಲ್ಲೇ ಪೂಜೆ ಮಾಡ್ತಾರೆ ಅವರು. ಈ ರೀತಿಯಾದಂಥ ಒಂದು ವಿಶೇಷವಾದ ದೇವಸ್ಥಾನ ಇದು. ಆ ದೇವಿಗೆ ಯಾವುದೇ ರೀತಿಯಾದಂಥ ಗರ್ಭಗುಡಿ ಇಲ್ಲ, ಇಲ್ಲಿನ ಎಲ್ಲ ಕಂಬಗಳಲ್ಲೂ ಇರೋಂಥದ್ದಾಗಿರ್ಬೋದು, ಒಂದು ಕೆತ್ತನೆ ಆಗಿರ್ಬೋದು, ಎಲ್ಲದೂ ತುಂಬಾ ಚೆನ್ನಾಗಿದೆ. ನೀವು ಕೂಡ ನೋಡಿ ವಿಡಿಯೋನ ಕಂಪ್ಲೀಟಾಗಿ, ಖಂಡಿತ ಇಷ್ಟ ಆಗುತ್ತೆ ನಿಮಗೆ. ಎಷ್ಟೊಂದೆಲ್ಲ ಇದೆ ಇಲ್ಲಿ, ಆಂಜನೇಯ ಆಗಿರ್ಬೋದು, ವೀರಭದ್ರಸ್ವಾಮಿ, ದುರ್ಗಾದೇವಿ, ಮತ್ತು ಜಟಾಯು ಥೀಮ್ ಪಾರ್ಕ್ ಅಂತ ಕೂಡ ಇದೆ. ಇವಾಗ ಏನಿಲ್ಲಿ ನೋಡ್ತಾ ಇದ್ದೀರಾ, ಇದು ಬಂದು ತೇಲಾಡುವ ಕಂಬ ಅಂತ. ಅಂದರೆ ಈ ಕಂಬದಿಂದಾನೇ ಈ ದೇವಸ್ಥಾನ ನಿಂತಿರೋದು. ಈ ಕಂಬ ಕೆಳಗಡೆ ಯಾವುದೇ ರೀತಿ ಸಪೋರ್ಟ್ ಇಲ್ಲದೆ ನಿಂತಿದೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಒಬ್ಬ ಬ್ರಿಟಿಷ್ ಇಂಜಿನಿಯರು ಇಲ್ಲಿ ಇದನ್ನು ಟ್ರೈ ಮಾಡೋಕ್ಕೆ ಹೋಗಿ, ಅಂದರೆ ಕೆಳಗಡೆ ಸುತ್ತಿಗೆ ಹಾಕ್ಬಿಟ್ಟು ಟ್ರೈ ಮಾಡೋಕ್ಕೆ ಹೋಗಿ ಅದು ಒಂದು ಕಡೆ ಮಾತ್ರ ಟಚ್ ಆಗಿದೆ. ಅದಾದಮೇಲೆ ಬೇರೆ ಕಂಬಗಳೆಲ್ಲ ಬಿರುಕು ಬಿಡೋಕ್ಕೆ ಶುರು ಆಗುತ್ತೆ 25 ಅಡಿ ಹತ್ತಿರ ಇರೋದು ಅಂತೇಳಿ, ಅದನ್ನು ಅಲ್ಲಿಗೆ ನಿಲ್ಲಿಸಿದ್ದಾನೆ. ನೀವು ಬೇಕಾದ್ರೆ ಬಂದಾಗ ಇಲ್ಲಿ ಚೆಕ್ ಮಾಡ್ಬೋದು, ಒಂದು ಕಡೆ ಮಾತ್ರ ಒಂಚೂರು ಟಚ್ ಆಗಿದೆ. ಎಲ್ಲ ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲ ಬಗ್ಗಿ ಬಗ್ಗಿ ನೋಡ್ತಾ ಇದಾರೆ.
ಈ ಕಂಬ ನಿಂತಿರೋದು ಯಾವುದೇ ರೀತಿ ಸಪೋರ್ಟ್ ಇಲ್ಲದೆ ನಿಂತಿದೆ. ಹಾಗಾಗಿ ನಾವು ಬೇಕಂದ್ರೆ ಒಂದು ಬಟ್ಟೆನಲ್ಲಿ ಟ್ರೈ ಮಾಡ್ಬೋದು. ಇದ ತುಂಬಾ ಜನ ವೇಲೆಲ್ಲ ಹಾಕ್ಬಿಟ್ಟು ಟ್ರೈ ಮಾಡಿದ್ರು. ಈ ಕಡೆಯಿಂದ ಬರಲ್ಲ, ಆ ಕಡೆಯಿಂದ ಬರುತ್ತೆ. ಈ ಕಡೆಯಿಂದ ತಗೊಳ್ಳಿ, ಆ ಕಡೆ ಹಿಂಗ್ ಟ್ರೈ ಮಾಡಿ. ಕಡ್ಡಿಯನ್ನು ಸಿಕ್ಸಿದಾರಲ್ಲ, ನೋಡ್ತಾ ಇರೋದು ನಾವು, ಇದು ನಾಗಲಿಂಗ ಅಂತ ಹೇಳ್ಬಿಟ್ಟು ಇದನ್ನ ಶಿಲ್ಪಿಗಳು ಕೆತ್ತನೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಅವರ ತಾಯಿ ಅಡುಗೆ ಇನ್ನೂ ತಯಾರಾಗಿರಲ್ಲ, ಅಷ್ಟರಲ್ಲಿ ಅಡುಗೆ ತಯಾರಾಗ ಅಷ್ಟರಲ್ಲಿ ಈ ನಾಗಲಿಂಗ ಅಷ್ಟನ್ನು ಕೆತ್ತಿರ್ತಾರಂತೆ. ತಾಯಿ ಬಂದ್ಬಿಟ್ಟು ಹೊರಗಡೆ ನೋಡಿದಾಗ ನಾಗಲಿಂಗನ, ಆ ನಾಗಲಿಂಗ ಸೀಳು ಬಿಟ್ಕೊಂಡಿತ್ತಂತೆ ಆ ತಾಯಿಯ ದೃಷ್ಟಿಗೆ ಅಂತ ಹೇಳ್ತಾರೆ. ಅದನ್ನು ಸಿಮೆಂಟ್ ಹಾಕಿ ಕವರ್ ಮಾಡಿದಾರಂತೆ ಇವಾಗ, ಬಟ್ ಮುಂಚೆ ಸೀಳಿತ್ತಂತೆ ಅದು, ಅಂದರೆ ಅವ್ರು ನೋಡಿದಾಗ ಅಂತ ಹೇಳ್ತಾರೆ. ಇದ್ರ ಹಿಂದ್ಗಡೆ ಇನ್ನೂ ಒಂದಷ್ಟಿತ್ತು, ನಾನು ಅಲ್ಲಿ ನೋಡೋಕ್ಕೆ ಹೋಗಲಿಲ್ಲ, ತುಂಬ ಬಿಸಿಲಿತ್ತಲ್ಲ, ಕಾಲು ಸುಡ್ತಾ ಇತ್ತು. ಸ್ಟ್ರೈಟಾಗಿ ಸೀದಾ ಆ ಕಡೆ ಆಂಜನೇಯ ಮತ್ತು ಸೀತಾಪಾದ ಇದೆ, ಅಲ್ಲಿಗೆ ಹೋದ್ವಿ ನಾವು. ನೀವೇನಾದ್ರು ಬಂದರೆ ಕಂಪ್ಲೀಟಾಗಿ ಎಲ್ಲ ನೋಡಿಕೊಂಡು ಹೋಗಿ. ಇಲ್ಲಿ ನಂದಿ ಕೂಡ ಇದೆಯಂತೆ, ನಾವು ನಂದಿನೂ ಕೂಡ ವಿಸಿಟ್ ಮಾಡಲಿಲ್ಲ, ನಮಗೆ ಗೊತ್ತಿರಲಿಲ್ಲ. ನಾವು ಇಲ್ಲಿ ಲೇಪಾಕ್ಷಿ ದೇವಸ್ಥಾನ ನೋಡಿದ್ವಿ, ಅದಾದಮೇಲೆ ಥೀಮ್ ಪಾರ್ಕ್ ಹೋದ್ವಿ ಜಟಾಯುಗೆ. ನಂದಿ ವಿಗ್ರಹ ಇದೆ ಅಂತ ಹೇಳ್ಬಿಟ್ಟು ಆಮೇಲೆ ಗೊತ್ತಾಯಿತು ನಮಗೆ. ನಾವು ಬರೀ ವೀರಭದ್ರ ಸ್ವಾಮಿ ಮತ್ತು ದುರ್ಗಾದೇವಿ ಮತ್ತು ತೇಲಾಡೋ ಕಂಬ ಮತ್ತು ಇಲ್ಲಿ ಮಂಟಪ, ಇದು ಕಂಪ್ಲೀಟ್ ಆಗದೇ ಇರೋ ಇನ್ಕಂಪ್ಲೀಟ್ ಆಗಿರೋ ಮಂಟಪ ಇದು. ವಿರೂಪಣ್ಣನವರು ಈ ಮಂಟಪನ ಕಟ್ಟೋ ಟೈಮಲ್ಲಿ ಅವರಿಗೆ ವಿಜಯನಗರ ಸಾಮ್ರಾಜ್ಯದಿಂದ ಒಂದು ಶಿಕ್ಷೆ ಬರುತ್ತೆ, ಅಂದರೆ ನಿನ್ನ ಕಣ್ಣನ್ನು ಕಿತ್ತುಕೊಡ್ಬೇಕು ಅಂತೇಳಿ. ಅವರೇ ಸ್ವತಃ ಅವರ ಕಣ್ಣನ್ನು ಕಿತ್ತು ಕೊಡ್ತಾರೆ. ಹಾಗಾಗಿ ಈ ಮಂಟಪನ ಅವರು ಕಂಪ್ಲೀಟ್ ಮಾಡೋಕ್ಕೆ ಆಗಲಿಲ್ಲ. ಇದು ಶಿವ ಪಾರ್ವತಿಯ ಮಂಟಪ ಅಂತ ಹೇಳ್ತಾರೆ. ಇಲ್ಲಿ ಸುಮಾರಷ್ಟು ಕೆತ್ತನೆಗಳಿದೆ. ಇದಾದಮೇಲೆ ನೀವು ಬಲಭಾಗದಲ್ಲಿ ನೋಡ್ಬೋದು ಆಂಜನೇಯ ಇದೆ, ಅದರ ಎದುರುಗಡೆನೆ ಒಂದು ಪಾದ ಇದೆ, ಅದನ್ನು ಕೂಡ ತೋರಿಸ್ತೀನಿ ಬನ್ನಿ. ದೇವಸ್ಥಾನ ತುಂಬಾ ವಿಶಾಲವಾಗಿದೆ, ಕಂಪ್ಲೀಟಾಗಿ ಕಲ್ಲಿಂದನೇ ಮಾಡಿರೋದು. ಇದು ಮೋಸ್ಟ್ಲಿ ಬಂಡೆ ಇತ್ತು ಅನಿಸುತ್ತೆ, ಅಲ್ಲಿಂದನೇ ಕೆತ್ತಿರೋ ಥರನೇ ಇದೆ. ಕಂಪ್ಲೀಟಾಗಿ ಪೂರ್ತಿ ಕಲ್ಲಿಂದ ದೇವಸ್ಥಾನ ಇದು, ತುಂಬಾ ಚೆನ್ನಾಗಿದೆ. ನೀವೇನಾದರೂ ಬೆಂಗಳೂರಿಂದ ಒನ್ ಡೇ ಟ್ರಿಪ್ ಎಲ್ಲಿ ಹೋಗಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮ್ಮ ಲಿಸ್ಟಲ್ಲಿ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಯಾರೆಲ್ಲ ನೋಡಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ, ಯಾರೆಲ್ಲ ಹೋಗಿದ್ದೀರಾ, ನಿಮಗೆ ಹೇಗೆ ಅನ್ನಿಸ್ತು ದೇವಸ್ಥಾನ ಅಂತ ಹೇಳ್ಬಿಟ್ಟು. ಇವಾಗ ನಾವು ಹೋಗ್ತಾ ಇರೋದು ಆಂಜನೇಯ ನೋಡಿ, ಈ ರೀತಿಯಾಗಿದೆ. ಇದಕ್ಕೆ ದೇವಸ್ಥಾನ ಏನೂ ಇಲ್ಲ, ಒಂದು ಮಂಟಪದಲ್ಲಿ ಆಂಜನೇಯನ ಕೆತ್ತನೆ ಮಾಡಿದ್ದಾರೆ. ಹೀಗೆ ಹೋದರೆ ನಿಮಗೆ ಇದರ ಎದುರುಗಡೆನೆ, ಈ ಆಂಜನೇಯನ ಎದುರುಗಡೆನೆ ನಮಗೆ ಒಂದು ಪಾದದ ಗುರುತು ಕಾಣಿಸುತ್ತೆ ನಿಮಗೆ. ಅದನ್ನು ಕೆಲವರು ಆಂಜನೇಯನ ಪಾದದ ಗುರುತು ಅಂತಾರೆ, ಕೆಲವರು ಸೀತಾದೇವಿಯ ಪಾದದ ಗುರುತು ಅಂತ ಹೇಳ್ತಾರೆ.
ಯಾವುದು ಅಂತ ನನಗೂ ಕೂಡ ಗೊತ್ತಿಲ್ಲ. ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇದು ಸೀತಾದೇವಿಯ ಪಾದದ ಗುರುತ ಅಥವಾ ಆಂಜನೇಯ ಅಂತ ಹೇಳಿಬಿಟ್ಟು. ಈ ಕಡೆ ಬಂದರೆ ಅದೇ ಏನು ಸೀತಾದೇವಿಯ ಪಾದ ಇತ್ತು, ಆ ಕಡೆ ಒಂದು ಬಾಗಿಲಿದೆ, ಆ ಕಡೆಯಿಂದ ಹೊರಗಡೆ ಬಂದರೆ ನಮಗಿಲ್ಲಿ ಒಂದು ಕಲ್ಯಾಣಿ ಥರ ಕಾಣುತ್ತೆ ನೋಡಿ. ಇದು ಬೆಟ್ಟ ಪೂರ್ತಿ ಕಂಪ್ಲೀಟಾಗಿ ಬರೀ ಬೆಟ್ಟದಿಂದನೇ ಮಾಡಿರೋಂಥ ದೇವಸ್ಥಾನ. ಬೆಟ್ಟ ಇತ್ತು ಅನಿಸುತ್ತೆ, ಅದನ್ನೇ ಕಡಿದು ದೇವಸ್ಥಾನ ಮಾಡಿರೋ ಥರ ಇದೆ ಇದು. ನಮಗೆ ಈ ಜಾಗಕ್ಕೆ ಬಂದು ತುಂಬಾ ಖುಷಿಯಾಯಿತು. ತುಂಬ ಚೆನ್ನಾಗಿದೆ ದೇವಸ್ಥಾನ, ಇಷ್ಟೊಂದು ವಿಸ್ಮಯಗಳಿದೆ. ಮುಂಚೆ ಇಲ್ಲಿ 7 ವಿಸ್ಮಯಗಳಿತ್ತು ಅಂತ ಹೇಳ್ತಾರೆ, ಇವಾಗ ಇಲ್ಲಿ 3 ವಿಸ್ಮಯಗಳಿದೆ. ಒಂದು ತೇಲಾಡುವ ಕಂಬ, ಒಂದು ಸೀತೆಯ ಪಾದ, ಮತ್ತು ಇನ್ನೊಂದು ನಾಗಲಿಂಗ. ಈ 3 ವಿಸ್ಮಯಗಳ ಬಗ್ಗೆ ನಾನು ನಿಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆಲ್ಲ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ, ಕರೆಕ್ಟಾಗಿದೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಗೊತ್ತಿದ್ದರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಜಟಾಯು ಥೀಮ್ ಪಾರ್ಕ್ ಅಂತ ಇದೆ, ಅಲ್ಲಿಗೆ ಹೋಗೋಣ. ಅಲ್ಲಿಗೆ ಹೋಗ್ಬಿಟ್ಟು ಅದನ್ನು ಕೂಡ ತೋರಿಸ್ತೀನಿ. ಎಲ್ಲ ಒಂದೊಂದು ಕಡೆ ಆಗಿದ್ದೀವಿ, ಎಲ್ಲರನ್ನೂ ಹುಡ್ಕೊಂಡು ಒಂದು ಕಡೆ ಆಗಿ ಇವಾಗ ಎಲ್ಲರೂ ಜಟಾಯು ಪಾರ್ಕ್ ಹತ್ರ ಹೋಗೋಣ. ಇವಾಗ ಎಂಟ್ರಿ ಕೊಡ್ತಾ ಇದ್ದಾರೆ ಎಲ್ಲ, ಅಷ್ಟು ತನಕ ಬೇಕಾ ಉದ್ದಕ್ಕಿದಾರಲ್ಲ ನಾಚಿಕೆ ಗಂಡು ಅಂತಾರೆ ಇವ್ರು. ಫುಲ್ ವ್ಲಾಗಿಂಗ್ ಹಿಂಗೆ ಯಾವಾಗ್ಲೂ ಅಂತಿರ್ತಾರೆ, ಮಾತಾಡ್ತಾರೆ ಎಲ್ಲ ವ್ಲಾಗಲ್ಲೂ ಗೊತ್ತಲ್ಲ. ದೊಡ್ಡಮ್ಮ ಬಂದ್ರು ನೋಡು, ದೊಡ್ಡಮ್ಮ ಇವರು ನಮ್ಮ ಅಮ್ಮನವರು. ನಮ್ಮ ಹೀರೋ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರು ಬರ್ತಾ ಇದಾರೆ ಇವಾಗ. ಶಾಪಿಂಗ್ ಸ್ಟ್ರೀಟು ಲೇಪಾಕ್ಷಿದು ದೇವಸ್ಥಾನ ಈ ತರ ಎಂಟ್ರೆನ್ಸ್ ಈ ತರ ಕಾಣಿಸುತ್ತೆ. ಈ ಕಡೆ ಎಲ್ಲ ಶಾಪಿಂಗ್ ಸ್ಟ್ರೀಟ್ ಇದೆ, ಎಲ್ಲಾ ದೇವಸ್ಥಾನಗಳಲ್ಲೂ ಇರೋ ತರ ಇಲ್ಲೂ ಗೊಂಬೆಗಳು, ಪರ್ಸ್ಗಳು, ಕೀ ಚೈನು, ಕೈಗೆ ಹಾಕೊಳ್ಳೋದು, ಮತ್ತೆ ತಾಯ್ತ ಮಾಸ್ಕು ಎಲ್ಲ ಇದೆ. ಕನ್ನಡದಲ್ಲೇ ಹೇಳ, ಅದು ಕನ್ನಡ ನಾಯಿ ಅದು. ಬಂದಿರಲ್ಲ ಅವರು ಇಲ್ಲೇ ನಿಲ್ಸಮ್ ಟು ಜಟಾಯು ಥೀಮ್ ಪಾರ್ಕ್. ಬರ್ತಾರೆ
ಪೈ ಬಿಸ್ಲಲ್ಲಿ ಹತ್ತಕ್ಕಾಗಲ್ಲ ಬಿಟ್ಟ. ಅಬ್ಸಿಡಿಯನ್ ರಾಕ್ ನನ್ ಮಗಳು ಎಲ್ಲೋದ್ರು ಬುಕ್ಕಲ್ಲಿ ಇರೋದನ್ನ ಹುಡುಕ್ತಾ ಇರ್ತಾಳೆ ನೋಡಿ. ಅಬ್ಸಿಡಿಯನ್ ರಾಕ್ ಅಂತೆ. ಆಮೇಲೆ ಅದೇನ್ ಪೇಂಟಿಂಗ್? ಮಿನಿಯೇಚರ್ ಪೇಂಟಿಂಗ್ ಅಲ್ಲಿ ಲೇಪಾಕ್ಷಿ ಟೆಂಪಲ್ ಅಲ್ಲಿ ಇರೋದು. ಹಂಗಂತ ಅಂದ್ರೆ ಅದು ಮಿನಿಯೇಚರ್ ಅಂತ ಅಂದ್ರೆ ತುಂಬಾ ಚಿಕ್ಕ ಡ್ರಾಯಿಂಗ್, ಅದ್ರ ತುಂಬಾ ಡೀಟೇಲ್ಸ್ ಇರುತ್ತೆ ಅದ್ರಲ್ಲಿ. ಇವಾಗ ಒಂದು ಚಿಕ್ಕ ಲೋಗೋ ಇಂದ ಹಿಡಿದು ಎಲ್ಲ ಡೀಟೇಲ್ಸ್ ಇರುತ್ತೆ. ಟೈನಿ ಆರ್ಟ್ ಫೇಮಸ್, ಅದು ವಿಶ್ವ ಪ್ರಸಿದ್ಧ ಅಂದ್ರೆ ವರ್ಲ್ಡ್ ಫೇಮಸ್. ಬಂಡೆ ಯಾವ ಸಪೋರ್ಟ್ ಹೋಗಿದ್ದು, ಸಖತ್ ಗಾಳಿ ಬರ್ತಾ ಇದೆ ಮೇಲ್ಗಡೆ, ಚೆನ್ನಾಗಿದೆ. ಹತ್ತ ಹತ್ತ ಅದಕ್ಕೆ ಬಾಯರ್ಕೆ ಆಗಿದೆ ನೋಡಿ. ಬಾಟಲ್ ಓಪನ್ ಮಾಡ್ತಿದ್ದೆ, ತಕ್ಕೊಟ್ಟಿದ್ರೆ ಕುಡಿತಿತ್ತು. ಅದೇ ದೇವಸ್ಥಾನ ಲೇಪಾಕ್ಷಿ ದೇವಸ್ಥಾನ, ವೀರಭದ್ರ ಸ್ವಾಮಿ ಲೇಪಾಕ್ಷಿ ವೀರಭದ್ರ ಸ್ವಾಮಿ ದೇವಸ್ಥಾನ. ಗುಂಡು ಬಂದಿಲ್ಲ. ಇಲ್ಲಿಂದಾನು ಬ್ಯೂಟಿಫುಲ್ ಸೀನಿಕ್ಕಿದೆ ಅಲ್ವಾ, ಚೆನ್ನಾಗಿ ಕಾಣಿಸ್ತದೆ. ಅವು ಒಣಗಿರೋ ಮರಗಳು ನೀರಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡ್ರಿ ಅದು ಅಲ್ವಾ. ಅಲ್ಲಿ ಮರಗಳು ಸ್ವಾಂಪ್ಸ್ ಅಂತ ಅಂದ್ರೆ ನೀರು ಇರುತ್ತೆ ಅಲ್ಲಿ, ಗಿಡಗಳು ಒಣಗ್ ಸಾಯ್ತಾ ಇಲ್ಲ ಅವೇನೋ. ಅವರು ಸ್ಪ್ರಿಂಗ್ ಅಲ್ಲಿ ಹಂಗೆ ಈ ಸೀಸನ್ ಅಲ್ಲಿ ಮರಗಳು ಎಲೆ ಎಲ್ಲ ಹೋಗಿ ಮತ್ತೆ ಹೊಸ ಎಲೆ ಚಿಗುರು ಬರುತ್ತೆ. ಇವಾಗೆಲ್ಲ ಹೊಸ ಚಿಗುರು ಬರುತ್ತೆ ಆತರ. ಬೆಟ್ಟ ಗುಡ್ಡ ನೋಡ್ಬೇಕು ಮತ್ತೆ ಇನ್ನೇನು ನೋಡೋಣ. ಇವಾಗ ತಾನೇ ಬೆಟ್ಟ ಗುಡ್ಡ ನೋಡ್ಕೊಂಡು ಬಂದ್ವಲ್ಲ ನಂದಿ ಹಿಲ್ಸ್. ವಾವ್ ಅಂತ, ಹಾ ವಾವ್ ಅಂತ ನಂದಿ ಹಿಲ್ಸ್ ನೋಡ್ಕೊಂಬರ್ಲಿಲ್ವಾ? ಅಲ್ಲಿಗೆ ಹೋಗಕ್ ಬಿಡಲ್ಲ. ಅಲ್ಲಿಗೆ ಯಾರು ಅಲ್ಲಿಗೆ ಯಾರು ಹೋಗಿದ್ದಾರೆ ಅಲ್ಲಿಗೆ? ಇವಾಗ ಅಲ್ಲಿ ಹೋಗಿದ್ರು ಅವರೇ ಅಲ್ಲಿ ನಿಂತಿರಲಿಲ್ವಾ? ಇಲ್ಲ ನಾಟ್ ಇಲ್ಲ ಗೋ ಬಿಸೈಡ್ ಆ ಹಾಕಿದ್ದಾರೆ ಅತ್ತರ ಹಾಕಿದ್ದಾರೆ ಬೋರ್ಡ್ ಹಾಕಿದ್ದಾರೆ 5 ಇಯರ್ಸ್ ಟಿಕೆಟ್ ಇಲ್ಲ ಮತ್ತೆ ಏನೋ ಮಾಡಿರಲಿಲ್ಲ. ದೇವಸ್ಥಾನದ ಒಳಭಾಗದಲ್ಲಿ ಯಾವ ರೀತಿಯಾದ ಒಂದು ಹೆಜ್ಜೆ ಗುರುತು ಇತ್ತು ಅದಕ್ಕಿಂತ ಚಿಕ್ಕದಾಗಿ ಇಲ್ಲಿ ಒಂದು ಕೂಡ ಹೆಜ್ಜೆ ಗುರುತು ಇದೆ. ಬಟ್ ಇದು ಎರಡಕ್ಕೂ ಯಾವುದೇ ರೀತಿಯಾದಂಥ ಏನೂ ಬರ್ದಿಲ್ಲ ಅಲ್ಲಿ, ಇದು ಯಾರ್ದು ಹೆಜ್ಜೆ ಗುರುತು ಏನು ಅಂತ ಹೇಳ್ಬಿಟ್ಟು. ನೀವು ಸ್ವಲ್ಪ ರಿಸರ್ಚ್ ಎಲ್ಲ ಮಾಡಿದ್ರೆ ನಿಮಗೆ ಅಲ್ಲಿರೋಂಥದ್ದು ಆಂಜನೇಯನ ಹೆಜ್ಜೆ ಗುರುತು ಅಂತ ಹೇಳ್ತಾರೆ. ಬಟ್ ಇಲ್ಲಿರೋದು ಯಾವುದು ಅಂತ ಗೊತ್ತಿಲ್ಲ. ಈ ಊರಿಗೆ ಲೇಪಾಕ್ಷಿ ಅಂತ ಯಾಕೆ ಹೆಸರು ಬಂತು ಅಂದರೆ ಲೇ ಪಕ್ಷಿ ಅಂತ ಹೇಳ್ಬಿಟ್ಟು, ತೆಲುಗುನಲ್ಲಿ ಹಾಗಂದರೆ ಎದ್ದೇಳು ಪಕ್ಷಿ ಅಂತ ಹೇಳಿಬಿಟ್ಟು. ಅಂದರೆ ರಾವಣನ ಹತ್ರ ಯುದ್ಧದ ಸಮಯದಲ್ಲಿ ಜಟಾಯು ಕೆಳಗಡೆ ಬಿದ್ದಾಗ ರಾಮ ಜಟಾಯುನ ಲೇ ಪಕ್ಷಿ ಅಂತ ಹೇಳ್ತಾನೆ. ಹಾಗಾಗಿ ಈ ಊರಿಗೆ ಲೇಪಾಕ್ಷಿ ಅಂತ ಹೆಸರು ಬಂದಿದೆ ಅಂತ ಹೇಳಿ ಹೇಳ್ತಾರೆ. ಇನ್ನು ಜಟಾಯುವಿನ ಕತೆ ಹೇಳಬೇಕು ಅಂತ ಅಂದರೆ, ರಾವಣ ಸೀತೆಯನ್ನು ಅಪಹರಣ ಮಾಡೋ ಸಮಯದಲ್ಲಿ ಜಟಾಯು ಅಡ್ಡ ಹೋಗಿ ರಾವಣನ ಹತ್ರ ಯುದ್ಧ ಮಾಡ್ತಾನೆ ಸೀತೆಯನ್ನು ಕಾಪಾಡಲಿಕ್ಕೋಸ್ಕರ. ಆದರೆ ಆ ಸಮಯದಲ್ಲಿ ಏನಾಗುತ್ತೆ, ರಾವಣ ಯುದ್ಧ ಮಾಡಿ ಕೊನೆಗದಾಗಿ ಏನು ಮಾಡ್ತಾನೆ, ಜಟಾಯುವಿನ ಒಂದು ರೆಕ್ಕೆಯನ್ನು ಕತ್ತರಿಸ್ತಾನೆ. ಆವಾಗ ಜಟಾಯು ಬಂದುಬಿಟ್ಟು ಭೂಮಿ ಮೇಲ್ಗಡೆ ಬಿದ್ದೋಗುತ್ತೆ, ಅದಕ್ಕೆ ಯಾವುದೇ ರೀತಿ ಓಡಾಡೋದಕ್ಕೆ ಆಗ್ತಾ ಇರಲ್ಲ. ಆಗ ರಾಮ ಮತ್ತು ಲಕ್ಷ್ಮಣ ಇಬ್ಬರು ಬಂದು ಅದಕ್ಕೆ ಔಷಧೋಪಚಾರ ಎಲ್ಲ ಮಾಡ್ತಾರೆ. ಆವಾಗ ಆ ಪಕ್ಷಿ ರಾಮನಿಗೆ ಹೇಳುತ್ತೆ, ಈ ರೀತಿಯಾಗಿ ಸೀತೆಯ ಅಪಹರಣ ಆಗಿದೆ ಅಂತ ಹೇಳಿಬಿಟ್ಟು. ಅದು ತೆವಳುಕೊಂಡು ಬಂದು ಕೊನೆಯದಾಗಿ ಇಲ್ಲಿ ಲೇಪಾಕ್ಷಿನಲ್ಲಿ ತನ್ನ ಪ್ರಾಣವನ್ನು ಬಿಟ್ಟಿದೆ ಅಂತ ಹೇಳಿ ಹೇಳ್ತಾರೆ.
ಇನ್ನೂ ಒಂದು ಕ್ಷೇತ್ರ ಇದೆ, ಜಟಾಯು ಥೀಮ್ ಪಾರ್ಕ್ ಅಂತ ಹೇಳ್ಬಿಟ್ಟು, ಕೇರಳದಲ್ಲಿ ಕೂಡ ಇದೆ. ಯಾವುದು ನಿಜವಾದ ಜಟಾಯು ಕ್ಷೇತ್ರ ಇದಾ ಅದ ಅಂತ ಹೇಳ್ಬಿಟ್ಟು ನನಗೂ ಕೂಡ ಗೊತ್ತಿಲ್ಲ. ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ಇದೇ ನಾನು ನಿಜವಾದ ಜಟಾಯು ಕ್ಷೇತ್ರ ಅಂತ ಹೇಳ್ಬಿಟ್ಟು. ನನಗೆ ಎಷ್ಟು ಗೊತ್ತಿತ್ತೋ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ಜಾಗದ ಬಗ್ಗೆ ಅಂದರೆ ಲೇಪಾಕ್ಷಿ ಕ್ಷೇತ್ರದ ಬಗ್ಗೆ ನಾನು ತಿಳ್ಕೊಂಡಿರೋಂಥ ಒಂದಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನಿಮಗೆಲ್ಲ ಈ ಮಾಹಿತಿ ಆಗಿರ್ಬೋದು, ಈ ಇತಿಹಾಸ ಆಗಿರ್ಬೋದು, ವಿಸ್ಮಯಗಳು ಎಲ್ಲದ್ರ ಬಗ್ಗೆ ಒಂದಷ್ಟು ಮಾಹಿತಿನ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಯಾರಿನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹಾಗೆ ನೋಡ್ತಾ ಇದ್ದೀರಾ, ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನನಗೆ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ನ ಮಾಡೋದಕ್ಕೆ ಅವಕಾಶ ಮಾಡಿ ಕೊಟ್ಟಾಗತ್ತೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಆ ವಿಡಿಯೋದಲ್ಲೂ ಕೂಡ ಇದೇ ರೀತಿಯಾದ ಒಂದು ಒಳ್ಳೆ ಜಾಗಕ್ಕೆ ಹೋಗಿ ನಿಮಗೆ ಆ ಜಾಗದ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಓಕೆನಾ? ಬರಲಾ? ಬಾಯ್, ಸಿ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.